ಅಕ್ಕ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ, ನಿಖಿಲ್ ಕುಮಾರ್ ಸ್ವಾಮಿ ಸಿಪಿ ಯೋಗೇಶ್ವರ ಸರ್? ನಿಖಿಲ್ ಕುಮಾರ್ ಸ್ವಾಮಿ ಗೆದ್ರೆ ಪರವಾಗಿಲ್ಲ, ರೈತರು ಮಕ್ಕಳು ರೈತರನ್ನ ಸ್ವಲ್ಪ ಉದ್ಧಾರ ಮಾಡೋಂಥ ಕೆಲಸಕ್ಕೆ ಬರ್ತಾರೆ ಅಲ್ವಾ? ಕ್ಷೇತ್ರ ಯಾವ್ದೇ ಆಗ್ಬೋದು, ಕೆಲಸ ಮಾಡ್ತೀನಿ ಅನ್ನೋ ಉದ್ದೇಶ ಇದ್ರೆ ಎಲ್ಲಾದ್ರೂ ಮಾಡ್ತಾರೆ ಅಲ್ವಾ? ಮತ್ತಿನ್ನೇನ್ ಮಾಡಕ್ಕ, ನಮ್ಮ ಪಕ್ಷವನ್ನು ಬಿಟ್ಟು ಹೋಗಕ್ಕಾಗಲ್ಲ, ಪಕ್ಷಕ್ಕೂ ನಾವು ಜಯ ಕೊಡ್ಬೇಕು. ಮತ್ತೆ ನಾವು ಚನ್ನಪಟ್ಟಣಕ್ಕೆ ಹೋದ್ರೆ ಕುಮಾರಸ್ವಾಮಿ ಅವಾಗ ಸಿಗ್ತಾ ಇರ್ತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡಿದ್ರು ಬರ್ತಾ ಇರ್ತಾರೆ. ಈಗ ಎಲೆಕ್ಷನ್ ಟೈಮಲ್ಲಿ ಕೆಲವ್ರು ಬರ್ತಾರೆ ಪಕ್ಷ ಅಂತ ಹೋಗಿ ಬರ್ತಾರೆ, ನಾವು ನಿಮ್ ಕಡೆ ಅಂತ. ಮಿಕ್ಕ ಟೈಮಲ್ಲಿ ಎಲೆಕ್ಷನ್ ಗೆದ್ಮೇಲೆ ಕೆಲವ್ರು ಬರೋದೇ ಇಲ್ಲ, ಹುಡುಕೊಂಡೋದ್ರು ಸಿಗಲ್ಲ. ಏನ್ ಮಾಡೋದಂತ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬರೋರು ಅವ್ರೇ ಬರೋದು. ಈಗ ನಮ್ಗೆ ಸಾರಿಗೆ ವ್ಯವಸ್ಥೆ ಇಲ್ಲ, ವಯಸ್ಸಾದವ್ರು ಇರ್ತಾರೆ, ಯಾರಿಂಗ್ ಕೇಳ್ಬೇಕು ನಾವು ಹೋಗಿ? ಈಗ ನಮ್ಗೆ ಎಮರ್ಜೆನ್ಸಿಗೆ ಸಾರಿಗೆ ವ್ಯವಸ್ಥೆ ಬೇಕು ಅಷ್ಟೇನೆ. ಈಗ ಸರಿ, ಈಗ ಸಿ ಪಿ ಯೋಗೇಶ್ವರ ಅವರು, ಅವರು ಹಿಂದೆ ನಿಮ್ಮ ಶಾಸಕರಾಗಿದ್ರು ನಿಮ್ಮ ಕ್ಷೇತ್ರಕ್ಕೆ, ಅವ್ರ ಕಡೆಯಿಂದ ಕೆಲಸ ಆಗಿದೆಯಾ, ಅವ್ರ ಕೈ ಸಿಕ್ತಿದ್ರೆ? ಇಲ್ಲ ಸರ್, ನಾವಂತ ಇದುವರೆಗೂ ಭೇಟಿ ಮಾಡಿಲ್ಲ, ಬೇರೆಯವ್ರು ಹೇಗೋ ಗೊತ್ತಿಲ್ಲ. ಕೆಲಸಗಳು ನೀರಾವರಿ ಇರ್ಬೋದು, ಬೇರೆ ಸರ್ ಈಗ ಎರಡು ಪಕ್ಷದವರು ಹೇಳ್ತಾರೆ ನಾವು ಬಿಟ್ಟಿದೀವಿ ನಾವು ಬಿಟ್ಟಿದೀವಿ. ಈಗ ನಾವು ಕರೆಕ್ಟ್ ಆಗಿ ಯಾರು ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ನಾವು ಅಡುಗೆ ಮಾಡಿದೀವಿ, ಊಟ ಬಡಿಸೋದಿದ್ದು ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಊಟ ನಾವು ಮಾಡಿದೀವಿ ಅಂತಾರೆ ಅಡುಗೆ ಮಾಡಿದವ್ರು ಯಾರು ಗೊತ್ತಿಲ್ಲ ಅಲ್ವಾ? ಈಗ ಯಾರನ್ನ ತಿಳ್ಕೊಳ್ಳೋಣ ನಾವು, ಎಲ್ಲ ನಾವು ಮಾಡಿದೀವಿ ನಾವು ಮಾಡಿದೀವಿ. ಈಗ ಕರೆಕ್ಟ್ ಆಗಿ ಖುದ್ದ ಮುಖಾಮುಖಿ ಮಾತಾಡೋದಕ್ಕೆ ತಾನೇ ಗೊತ್ತಾಗೋದು ಅಷ್ಟೇ ಸರ್. ಈಗ ನಿಮ್ಮ ಪ್ರಕಾರ ಯಾರು ಮಾಡಿದ್ದಾರೆ ಅಂತ ಯಾಕಾಗಿ ನೀವು ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ಬೆಂಬಲ? ಸರ್, ರೈತರು ಮಕ್ಕಳು ರೈತರಿಗೆ ಒಂಥರ ಉದ್ದೇಶಪೂರ್ವಕ ಏನಾರು ಸಹಾಯ ಮಾಡಿಕೊಡ್ತಾರೆ, ಕೆಲಸ ಮಾಡಿಕೊಡ್ತಾರೆ ಅನ್ನೋ ಇದ್ರ ಮೇಲೆ ನಾವು ಬೆಂಬಲಿಸ್ತಾ ಇದೀವಿ ಸರ್. ದೇವೇಗೌಡರು ಕುಮಾರಸ್ವಾಮಿ ಕೆಲಸ ಮಾಡಿಸಿದಾರೆ ಈ ಕಡೆ? ಮಾಡಿಸಿದ್ರು ಸರ್. ಆದ್ರೆ ಹೇಳಿದ್ರು ಸರ್, ಯಾವುದೇ ಫಂಕ್ಷನ್ ಆಗಲಿ, ಒಂದು ಯಾವ್ದಾರು ಕಾಂಟ್ಯಾಕ್ಟ್ ಮಾಡೋ ಟೈಮಲ್ಲಿ, ಆದರೆ ಇಂಥ ಟೈಮಲ್ಲಿ ಕ್ಷೇತ್ರಕ್ಕೆ ಹೋದಾಗ ಸಿಗ್ತಾರೆ ನಮಗೆ, ಚನ್ನಪಟ್ಟಣ ಕ್ಷೇತ್ರಕ್ಕೆ ಹೋದಾಗ ಸಿಗ್ತಾರೆ. ಸರ್, ನಮಗೆ ಸಾರಿಗೆ ವ್ಯವಸ್ಥೆ ಫಸ್ಟ್ ಆಗ್ಬೇಕು ಸರ್. ನಮಗೆ ನಮ್ಮ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲವೇ ಇಲ್ಲ, ಬಸ್ಸೇ ಇಲ್ಲ. ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂದ್ರೆ ಮಹಿಳೆಯರಿಗೆ ಇದ್ದುದ್ದು ತೊಂದರೆ ಆಗ್ತಾ ಇದೆ. ದುಡ್ಡಿನ ಕಾಶಿ ಇವತ್ತು 2,000 ರೂಪಾಯಿ ಆಗ್ತಾರೆ, ಅರ್ಧ ಗಂಟೆ ಇರಲ್ಲ ಸರ್. ಬಸ್ ಬಂದ್ರೆ ನಮ್ಗೆ ಎಮರ್ಸಿಗೆಲ್ಲ ಹೋಗ್ಬೇಕಂದ್ರೆ ಹೋಗ್ಬೇಕಾಗುತ್ತೆ, ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ, ಬೇರೆ ಕಡೆ ಎಲ್ಲರೂ ವ್ಯವಸ್ಥೆ ಕೆಲಸಗಳಿಗೆ ಹೋಗ್ಬೇಕಾಗುತ್ತೆ. ನಾವು ಸಾರಿಗೆ ವ್ಯವಸ್ಥೆ ಸರ್ ಫಸ್ಟ್ ಕೇಳೋದು. ಯಾವ್ದ್ರಲ್ಲೂ ಸರಿ ಇಲ್ಲ ಸರ್. ಒಂದ್ ಅಂಗಡಿ ಕಟ್ಟಡ ಮಾಡ್ತೀನಿ ಅಂದ್ಬಿಟ್ಟು ಇನ್ನೂ ಕಟ್ಟಡ ಆಗಿಲ್ಲ, ಸ್ಕೂಲ್ಗೂ ಯಾವ್ದು ಇದು ಪ್ರಯೋಗ ಆಗಿಲ್ಲ, ಯಾವ್ದು ಬೆನಿಫಿಟ್ ಯಾವ್ದು ಆಗಿಲ್ಲ ಸರ್ ಈ ಗ್ರಾಮಕ್ಕೆ. ಈಗ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಸರ್, ಸರ್ಕಾರ ಬರೋದು ಸರ್, ಎಲ್ಲಾ ಸರ್ಕಾರ ಬರುತ್ತೆ, ಈ ವರ್ಷ ಅದ್ ಬರುತ್ತೆ, ನೆಕ್ಸ್ಟ್ ವರ್ಷ ಇನ್ನೊಂದ್ ಬರುತ್ತೆ, ಮಾಡೋ ಉದ್ದೇಶ ಇರ್ಬೇಕು ಸರ್. ನಮ್ಗೇನು ಆಗಸ್ತಲ್ಲ ಸರ್, ಗ್ಯಾರಂಟಿ ಯೋಜನೆ ಕೊಟ್ಟಿದ್ರಲ್ಲ ಅದೆಲ್ಲ ಹೆಂಗಿದೆ ಸರ್? ಹೇಳಿಲ್ವ, 2,000 ರೂಪಾಯಿ ಬರುತ್ತೆ, ಅರ್ಧ ಗಂಟೆ ಸಾಲಲ್ಲ, ಯಾರಿಗೆ ಬಡ್ಡಿಗೋ ಸಂಘಕ್ಕೆ ಯಾವ್ದು ಕಟ್ಬಿಟ್ಟು ಖಾಲಿಯಾಗಿರುತ್ತೆ, ಬೆಳೆಗೂ ಸಾಕಾಗಲ್ಲ ಟೈಮಲ್ಲಿ. ಈಗ ನೀವ್ ಹೇಳಿದ್ರಿ ಗ್ಯಾರಂಟಿ ಯೋಜನೆ ಮಾಡಿದ್ರೆ ಇನ್ನೂ 4 ತಿಂಗಳು ಪೆಂಡಿಂಗ್ ಐತೆ, ಅಕ್ಕಿದು ಅನ್ನ ಬಗ್ಗೆದು ಪೆಂಡಿಂಗ್ ಐತೆ, ಏನ್ ಮಾಡೋದು? ಅಮ್ಮ, ಚುನಾವಣೆ ಯಾರು ಗೆಲ್ಬೇಕು ನಿಮ್ಗೆ, ನಿಖಿಲ್ ಕುಮಾರ್ ಸ್ವಾಮಿನ ಸಿಪಿ ಯೋಗೇಶ್ವರ? ಏ ನಿಖಿಲ್, ಯಾಕಾಗಿ ನಿಖಿಲ್? ನಮ್ಗೆ ಅಭಿಮಾನ, ಅವರೇ ಗೆದ್ದಿದ್ದಾರೆ, ಅವ್ರ ಮೇಲೆ ಅಭಿಮಾನ. ಓಕೆ, ಅಮ್ಮ ಯಾರು ಗೆಲ್ಬೇಕು, ನಿಖಿಲ್ ಕುಮಾರ್ ಸ್ವಾಮಿನ ಸಿಪಿ ಯೋಗೇಶ್ವರ? ನಿಖಿಲ್, ನಿಖಿಲ್ ನಿಖಿಲ್ ಕುಮಾರ್ ಸ್ವಾಮಿನ ಯಾಕಾಗಿ? ಅವ್ರ ಮೇಲೆ ಅಭಿಮಾನ, ಯಾಕೆ ಅಷ್ಟು ಅಭಿಮಾನ? ನಮ್ಗೆ ಸಹಾಯ ಮಾಡೋದಕ್ಕೆ ಸಹಾಯ ಮಾಡಿದಾರ? ಜಯದೇವ್ ಕಡೆಯಿಂದ ಸಿಪಿ ಯೋಗೇಶ್ವರ ಅವ್ರು ಮಾಡಿಲ್ವಾ ಸಹಾಯನ? ಅವರು ಮಾಡವ್ರೆ. ನಾವು ನಿಖಿಲ್ ಸ್ವಾಮಿಗೆ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಯಾಕಾಗಿ? ನಾವು ದೇವೇಗೌಡರ ಪರವಾಗಿ ನಾವು ಏಕೆ ನಿಂದು ಅದಕ್ಕೆ ಆಗ್ತಾ ಇರೋದು, ಅದಕ್ಕೆ ಈಗ ಹಾಕೋದು ನಾವು. ಯಾವಾಗೂ ಅದೇ ನಾವು. ಯೋಗೇಶ್ವರ ಅವರು ಏನ್ ಹೇಳ್ತೀರ ಅವ್ರು ಹೇಳೋರು? ಅವ್ರು ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇರ್ತಾರೆ ಅವರು, ಒಂದೇ ಪಕ್ಷ ಚೇಂಜ್ ಮಾಡ್ತಾರೆ, ಎಲ್ಲರೂ ಒಂತ ಇರುವ ಅನ್ನೋದಿಲ್ಲ, ಎರಡು ಕಡೆ ಓಡಾಡ್ತಾರೆ. ನಮ್ಗೆ ಯಾವೇಗೌಡ ದೇವೇಗೌಡನಿ ಕೆಲಸ ಮಾಡಿಸಿಲ್ವಾ ಅವರು? ಯೋಗೇಶ್ವರ ಮಾಡಿದ್ರು ಮಾಡ್ತಾರೆ, ಒಟ್ಟಿನಲ್ಲಿ ಇವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಅಷ್ಟೇ. ನಮ್ಗೆ ಇವ್ರ ಮೇಲೆ ಇವರೇ ಗೆಲ್ಬೇಕು. ನಾವು ಅಷ್ಟೇ ನಿಖಿಲ್ ಕುಮಾರ್ಗೆ ಗೆಲ್ಬೇಕು. ಯಾಕೆಂದ ನಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾವನೆ. ನಾವು ಊರಲ್ಲಿ ಇರ್ತೀವಿ, ನೀರು ನೀಡಿ ಬಸಿಯ ನಮ್ಗೆ ಎಲ್ಲಕ್ಕೂ ಹೆಲ್ಪ್ ಮಾಡ್ತಾವನೆ, ಅವನು ನಮಗ್ ಬೇಕು. ನಮ್ಗೂ ಹೆಲ್ಪ್ ಮಾಡಕ್ಕೆ ಇಲ್ಲ.